ಅವ್ರ ಆಸ್ಪತ್ರೆ ಖರ್ಚೇನಿದೆ ಅದೆಲ್ಲಾನು ಕೂಡ ಅವರಿಗೆ ಸಿಗುವಂತ ವ್ಯವಸ್ಥೆ ಆಗ್ತದೆ. ಆದ್ರೆ ನಾವೇನ್ ಮಾಡ್ಬೇಕು, ಕೊಡಲ್ಲ, ಇದು ಸರ್ಕಾರದ ಹಣ, ನಮ್ಮ ಹಣ, ಸರ್ಕಾರ ಅಂದ್ರೆ ನಮ್ಮ ಹಣ. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಷ್ಟು ಫೀಸ್ ಇವರೇ ಫ್ರೀ. ಮೊದಲನ 100 ರೂಪಾಯಿ 50 ರೂಪಾಯಿ ಇತ್ತಾನ, ಅದನ್ನು ಇಲ್ಲ ಈಗ ಫ್ರೀ. ಯಾರ್ಯಾರು ಮಾಡಿಸಿಲ್ಲೋ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಸೋದು. ನಾವು ಕೂಲಿಕರು, ನಮ್ಮ ಕದ್ರೇನಹಳ್ಳಿಯಲ್ಲಿದೆ, ನಿಮ್ಮ ಬೇರೆ ಯಾರನ್ನ ಇದ್ರೆ ನಮ್ಮ ಕದ್ರೇನಹಳ್ಳಿ ಕಾರ್ಮಿಕ ಸೇವಾ ಕೇಂದ್ರ ಇದೆ, ಅಲ್ಲಿ ಹೋಗಿ ಎನಿ ಟೈಮ್ ನೀವು ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಅಷ್ಟೇ. ನಿಮ್ಮ ಹೆಸರು, ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ನಿಮ್ಮ ಹತ್ರ ಇದ್ರೆ ಕೊಟ್ರೆ ನೋಡಿ, ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ನಿಮ್ಮನ್ನೆಲ್ಲ ಕಾಯ್ತಾರೆ. ಕಿಟ್ ಕೊಡಬೇಕು, ಫ್ರೀಯಾಗಿ ನಿಮ್ಗೆ ಕೊಡ್ತಾರೆ, ಪ್ರತಿ ವರ್ಷ ಕೊಡ್ತಾರೆ, ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ ನಿಮಗೆ, ಅಪಘಾತ ಆದರೆ ಹಣ ಬರುತ್ತೆ, ನಿಮ್ಮ ಮಕ್ಕಳು ಓದಬೇಕಾದ್ರೆ ಓದೋದಕ್ಕೆ ದುಡ್ಡು ಕೊಡ್ತಾರೆ, ಮದುವೆ ಆತೀಯಾ, ಮದುವೆ ಆದರೆ 60,000 ರೂಪಾಯಿ ಕೊಡ್ತಾರೆ. ನೀವು ಕೊಡ್ತೀರಿ 60,000 ರೂಪಾಯಿ ಮದುವೆ ಆದರೆ 60,000 ರೂಪಾಯಿ ಮಕ್ಕಳಾದ್ರೂ ಕೊಡ್ತಾರೆ. ಹೆರಿಗೆ ಅದಕ್ಕೆ ಎಷ್ಟಪ್ಪ? 30,000. ಮದುವೆ ಆದರೆ 60,000, ಮಕ್ಕಳಾದ್ರೆ 30,000. ಏನೂ ಇಲ್ಲ, ಗೊತ್ತೇ ಇಲ್ಲ ನಿಮಗೆಲ್ಲ. ಇದನ್ನ ನಾವು ಬಂದಿದ್ದೀರಿ, ನಮ್ಮ ಅಶೋಕ್ ಅವ್ರು ಹೇಳಿದ್ದಾರೆ ಅಂತೇಳಿ ನಿಮ್ಮಲ್ಲೆಲ್ಲ 100 ಜನಕ್ಕೆ ಕೇಳಿ, ಯಾರಿಗೆ ಆಗುತ್ತೋ ಪಾಪ. ಈಗ ನೀವಂತೂ ಕಾಸು ಕೊಡ್ತೀರಾ ಅವ್ರಿಗೆ? ಕೊಡಕ್ಕಾಗಲ್ಲ, ನೀವೇ ಕೂಲಿ ಮಾಡ್ತೀರ ಪಾಪ. ಇಂಥದ್ದು ಹೇಳಿದ್ರೆ ಇಂಥದ್ದು ಇದೆ ಅಂತ ಈ ಪಾಂಪ್ಲೆಟ್ ಇಟ್ಕೊಂಡು ಹೋಗಿ ಎಲ್ಲ ಕೊಡ್ತಾರೆ. ನೀವು ಏನೇನೋ ಇಟ್ಕೊಂಡೋತೀರ, ದೇವ್ರ ಮನೆ ಕುಂಕುಮ, ಹಣ್ಣು ಕಾಯಿ ಎಲ್ಲ ಏನೋ ಮನೆ ಒಳಗೆ ಹೋಗಿ ಇಟ್ಬಿಡ್ತೀರ ದೇವ್ರ ಮುಂದೆ. ಇದು ಒಂದು ಇಟ್ಕೊಳ್ಳಿ. ಇದು ಏನೇನೈತೆ, ಮಕ್ಕಳ ಕೈಲಿ ಓದಿಸಿ ತಿಳ್ಕೊಂಡು, ನಮ್ಮ ಆಫೀಸ್ ಇದೆ ಇಲ್ಲಿ ಕದ್ರೇನಹಳ್ಳಿ ಹತ್ರ, ನಿಮ್ಗೇನಾನ ಡೌಟ್ ಇದ್ರೆ ಬಂದು ಕೇಳಿದ್ರೆ ಒಂದು ಸರ್ಕಾರದ ಸವಲತ್ತುಗಳು ಇವೇನೇ ಇದೆ ಇವೆಲ್ಲ ಸಿಗುತ್ತೆ. ಇದರ ಉಪಯೋಗವನ್ನ ನಾವು ಇವತ್ತು ಪಡಿಬೇಕು. ಇವತ್ತು ನಾವು ಯಾರ್ಯಾರಿಗೆ ಮದುವೆ ಸಹಾಯಧನ ಇವಾಗ ಕೊಡ್ತೀರಿ ನಾವು 60,000 ರೂಪಾಯಿ.